ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚುವರಿ ಡಿ ಸಿ ಎಮ್ನ್ನು ಕೇಳಿದ್ರು ಈಗ ಕಾಂಗ್ರೆಸ್ ಹೈಕಮಾಂಡ್ ಹೇಳ್ತಿದ್ದೆ ಹಂಗೆಲ್ಲ ಏನಿಲ್ವಲ್ಲ ನಮ್ಮ ಹತ್ರಕ್ಕೇನು ಬಂದಿಲ್ವಲ್ಲ ವಿಚಾರ ಅಂತ ಹೈಕಮಾಂಡು ಸುರ್ಜೇವಾಲಾ ಅವರು ಅವೆಲ್ಲ ಏನೂ ಆಗಲ್ಲ ಅಂತ ಎಚ್ಚರಿಕೆ ಇದೆಲ್ಲ ಮಾತಾಡಬಾರ್ದು ಈಗ ಅಂತೇನೋ ಅವರು ಮಾಡಿದ್ದಾರೆ ಆದರೆ ಅವ್ರೇನು ಬಿಟ್ಟಂಗೆ ಇಲ್ಲ ಯಾರೂ ಅದು ಕೊಡಬೇಕು ಅಂದರೆ ಕೊಡಬೇಕು ಅಂತ ಅವ್ರು ಕೇಳೋ ಸ್ಟೇಜಲ್ಲಿ ಇದ್ದಾರೆ ಅಂತ ಕಾಣುತ್ತೆ ಯಾರೋ ಕೆಲವರೆಲ್ಲ ಊಹಾಪೋಹ ಅಂದಿದೆ ಯಾರು ಊಹಾ ಪೋಹ ಅಂದಿರೋದು ಖರ್ಗೆ ಅವರ ಊಹಾ ಪೋಹ ಹೆಂಗಾಗತ್ತೆ ಸಾರ್ ಬಹಿರಂಗವಾಗಿ ರಾಜಣ್ಣವ್ರು ಮಾತಾಡಿದ್ದು ಊಹಾ

ಸರ್ ಅವ್ರ ವಾದ ಎಲೆಕ್ಷನ್ಗೋಸ್ಕರನೇ ಬೇಕದು ಅಂತ ಆಯಾ ಜಾತಿಯವರು ಸರ್ ಒಬ್ರು ನೀವ್ ಎಲೆಕ್ಷನ್ ತರಬೇಡಿ ಅಂತೀರಿ ಅವ್ರು ಹೇಳ್ತಿರೋದು ಎಲೆಕ್ಷನ್ ಎಲ್ಪ್ ಆಗುತ್ತೆ ಸಾರ್ ಮಾಡಿ ಅಂತ ಅವ್ರು ಹೇಳ್ತಿರೋದು ಆಯ್ತಪ್ಪ ಮಾಡಿ ಲೋಕಸಭಾ ಚುನಾವಣೆ ಗೆಲ್ಲಲು ರಾಜಕೀಯ ಪಕ್ಷಗಳು ಭರ್ಜರಿ ತಾಲೀಮನ್ನ ನಡೆಸುತ್ತಿವೆ ಕಾಂಗ್ರೆಸ್ ಅಂತೂ ಸಚಿವರನ್ನ ಫೀಲ್ಡ್ ಗಿಡಿಸೋ ತಯಾರಿಯಲ್ಲಿದೆ ಯಾವುದಕ್ಕೂ ರೆಡಿ ಇರಿ ಅಂತ ಸುರ್ಜೇವಾಲ ಅವರು ಹೇಳಿದಾರಂತೆ ಮುಖ್ಯಮಂತ್ರಿಗಳ ಜೊತೆಗೆ ಮಹತ್ವದ ಸಭೆ ಕೂಡ ನಡೆಸಿದ್ದಾರೆ ಹೈಕಮಾಂಡ್ ಸೂಚನೆ ಮೇರೆಗೆ ಸಚಿವರೆಲ್ಲ ನಾಡಿದ್ದು ದೆಹಲಿಗೆ ತೆರಳುತ್ತಾರೆ ಅತ್ತ ಬಿಜೆಪಿಯಲ್ಲೂ ತಾಲೀಮು ನಡೆದಿದೆ ಹೈಕಮಾಂಡ್ ಸೂಚಿಸಿದೆ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವ ಸುಳಿವನ್ನ ಮಾಜಿ ಮಂತ್ರಿ ಸುಧಾಕರ್ ಅವರು ಕೊಟ್ಟಿದ್ದಾರೆ ಅತ್ತ ದೆಹಲಿಯಲ್ಲಿ ಬಿಎಲ್ ಸಂತೋಷ್ ರನ್ನ ಸೋಮಣ್ಣ ಅವರು ಭೇಟಿ ಮಾಡಿದ್ದಾರೆ ಸುಬಲತಾ ಅವರು ಮತ್ತೆ ಸ್ಪರ್ಧೆ ಮಾಡಬೇಕು ಅನ್ನೋದು ಅವರ ಬೆಂಬಲಿಗರ ಒತ್ತಾಯ ಇವು ಉತ್ತರ ಕನ್ನಡದಲ್ಲಿ ಅನಂತಕುಮಾರ್ ಹೆಗ್ಡೆ ನಾಗಾಸಾಧುಗಳ ಆಶೀರ್ವಾದ ಪಡ್ತಿದ್ದಾರಂತೆ ಈಗ ಅವರೇನೋ ಪ್ರಕಟ ಬೇರೆ ಮಾಡಿದಾರಂತೆ ನಾನೇ ಸ್ಪರ್ಧೆ ಮಾಡ್ತೀನಿ ಅಂತ ಇಲ್ಲಿವರೆಗೂ ನಂಗೆ ಬೇಡ ಅಂದಿದ್ದರು ಅವರು ನಾನೇ ಮಾಡ್ತೀನಿ ಎಂದಿದ್ದಾರಂತೆ ಕೊಡ್ತಾರೋ ಬಿಡ್ತಾರೋ ಟಿಕೆಟ್ ಗೊತ್ತಿಲ್ಲ ಭ್ರಷ್ಟಾಚಾರದ ಆರೋಪದ ಮೇಲೆ ಲೋಕಾಯುಕ್ತ ರಾಜ್ಯದ ಮೂವತ್ತೈದು ಕಡೆ ಬೆಂಗಳೂರು ಬಳ್ಳಾರಿ ರಾಮನಗರ ಎಲ್ಲ ಸೇರಿ ಮೂವತ್ತೈದು ಕಡೆ ದಾಳಿ ಮಾಡಿದೆ ಹಲವಾರು ಅಧಿಕಾರಿಗಳಲ್ಲಿ ಪ್ರಮುಖವಾಗಿ ಅದರಲ್ಲಿ ಆತ ನಂಜೇಗೌಡ ಕೋಚಿಮಲ್ ಅಧ್ಯಕ್ಷ ಏನೋ ಅವರದ್ದು ಇಡಿ ರೈಡ್ ಮುಗ್ದು ಒಂದು ಹದಿನೇಳು ಲಕ್ಷ ಏನೋ ಕಾಸು ಸಿಕ್ಕಿದೆಯಂತೆ ಹದಿನೇಳು ಲಕ್ಷ ಇಂಪಾರ್ಟೆಂಟ್ ಅಲ್ಲ ಬೇರೆ ವ್ಯವಹಾರಗಳ ಅಪ್ ಆದ್ರೆ ಕಷ್ಟ ಅಷ್ಟೇ ಇಡೀ ಹದಿನೇಳು ಲಕ್ಷ ಕ್ಯಾಶ್ ದೊಡ್ಡದಿರ್ಬೋದು ಇವ್ರಿಗೆ ಹಾ ಲೋಕಾಯುಕ್ತರ ಹೇಳ್ಕೊ ಹೋಗೋಣ ಯಾರು ಸುರೇಶ್ ಅಂತ ಚೆನ್ನೈನಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರಂತೆ ಸಿಕ್ಕಾಪಟ್ಟೆ ಸೈಟು ಮನೆ ಎಲ್ಲ ಸರಿ ಒಂದು ಇಪ್ಪತ್ತೈದು ಕೋಟಿ ರೂಪಾಯಿ ಆಸ್ತಿ ತೋರಿಸ್ತಿದಾರಂತೆ ಹಂಗಾಗಿ ಅವ್ರು ಸಿಗಾಕೋಬಹುದು ಸಿಗಾಕೊಂಡಿದ್ದಾರೆ ಮುಂದೇನಾಗತ್ತೋ ಗೊತ್ತಿಲ್ಲ ಏನ್ ಲೆಕ್ಕ ಕೊಡ್ತಾರೋ ಗೊತ್ತಿಲ್ಲ ಆಸ್ತಿಗೆಲ್ಲ ಫೈನಲ್ ಯಾರು ಎಮ್ ಎಲ್ ನಾಗರಾಜ್ ಅಂತ ಬೆಸ್ಕಾಂ ಸಿ ಜಿ ಎಮ್ ಅವರು ಅವ್ರದ್ದು ಅಷ್ಟೇ ಸಿಕ್ಕಾಪಟ್ಟೆ ಆಸ್ತಿ ಎಲ್ಲ ತೋರಿಸಿ ಹದಿಮೂರು ಸೈಟು ಎರಡು ಮನೆ ಹನ್ನೆರಡು ಎಕರೆ ಜಮೀನು ಡ್ಯಾಶು ಡ್ಯಾಶು ಒಂದು ಆರೂವರೆ ಕೋಟಿ ಮೌಲ್ಯದ ಸ್ಥಿರಾಸ್ತಿ ಇದೆಲ್ಲ ತೋರಿಸಿದ್ದಾರೆ ಅದೇ ಥರ ಯಾರು ಪದ್ಮನಾಭ ಅನ್ನೋರು ಪಿ ಡಿ ಒ ಕುಂದಾಣ ದೇವನಹಳ್ಳಿನವರು ಇಂಡಸ್ಟ್ರಿಯಲ್ ಶೆಡ್ಡು ಮನೆ ಎರಡು ಎಕರೆ ಎಂಟು ಮೂರು ಲಕ್ಷ ನಗದು ಹದಿನಾರು ಲಕ್ಷ ಚಿನ್ನಾಭರಣ ಒಂದು ಮೂ ಆರು ಕೋಟಿ ರೂಪಾಯಿದು ಸ್ಥಿರಾಸ್ತಿ ಅವೆಲ್ಲ ಪತ್ತೆ ಮಾಡಿದಾರಂತೆ ಇನ್ಯಾರು ಯಾರೋ ಸತೀಶ್ ಬಾಬು ಅಂತ ಪಿ ಡಬ್ಲ್ಯೂ ಇಂಜಿನಿಯರ್ ಅಂತೆ ಬೆಂಗಳೂರಲ್ಲಿ ಅವ್ರದ್ದು ಒಂದು ಸೈಟು ಒಂದು ಸೈಟ್ ಇರ್ಬೋದಲ್ಲ ಎರಡು ಮನೆ ಹದಿನೈದು ಎಕರೆ ಕೃಷಿ ಜಮೀನು ಒಂಬತ್ತು ಲಕ್ಷ ನಾಲ್ಕೂವರೆ ಕೋಟಿ ಮೌಲ್ಯದ ಸ್ಥಿರಾಸ್ತಿ ಚಿರಾಸ್ತಿ ಎಲ್ಲ ಸಿಕ್ಕಿದೆಯಂತೆ ಸೈಯದ್ ಮುನೀರ್ ಅಹಮದ್ ಎ ಇ ಎರಡು ಕೆ ಆರ್ ಐ ಡಿ ಎಲ್ಲನ ಅಂತೆ ರಾಮನಗರದವ್ರು ಅವ್ರದ್ದು ಅಷ್ಟೇ ಒಂದು ಎರಡು ಸೈಟು ಏಳು ಮನೆ ಒಂದು ಎಂಟು ಲಕ್ಷ ಡ್ಯಾಶ್ ಡ್ಯಾಶ್ ಎಲ್ಲ ಸೇರಿ ಒಂದು ಆರು ಕೋಟಿ ಯಾರೋ ಮಂಜೇಶ್ ಬಿ ಟಿ ನಿರ್ದೇಶಕ ಜಂಟಿ ನಿರ್ದೇಶಕ ನಗರ ಯೋಜನೆ ಅನೇಕಲ್ಲಂತೆ ಹನ್ನೊಂದು ಸೈಟು ಒಂದು ಮನೆ ಐದು ಲಕ್ಷ ಕ್ಯಾಶು ಎಲ್ಲ ಇದೆ ಅವ್ರದ್ದು ಒಂದು ಮೂರು ಕಾಲು ಕೋಟಿ ಏನೋ ಮೂರು ಚಿಲ್ಲರೆ ಕೋಟಿ ಸಿರಾಸ್ತಿಲ್ಲ ಪತ್ತೆ ಆಗಿದೆ ಮುಂದೇನಾಗತ್ತೆ ಗೊತ್ತಿಲ್ಲ ಓಕೆ ಎಸ್ ಗಡಿ ಭಾಗದಲ್ಲಿ ಭಾಷಾ ವೈಷಮ್ಯದ ಕಿಡಿ ಹೊತ್ತಿಸಲು ಮಹಾರಾಷ್ಟ್ರ ಸರ್ಕಾರ ಮುಂದಾಗಿರೋ ಹಾಗೆ ಕಾಣಿಸ್ತಾ ಇದೆ ಮಹಾರಾಷ್ಟ್ರ ಸರ್ಕಾರ ತನ್ನ ಆರೋಗ್ಯ ವಿಮೆ ಯೋಜನೆಯನ್ನ ಕರ್ನಾಟಕದಲ್ಲೂ ವಿಸ್ತರಿಸಿದೆ ಎಂಟುನೂರ ಹಳ್ಳಿಗಳ ಮರಾಠಿ ಭಾಷಿರಿಗೆ ಮಹಾತ್ಮ ಪುಲೆ ಜನಾರೋಗ್ಯ ಯೋಜನೆಯನ್ನ ಜಾರಿಗೊಳಿಸಿದೆ ಮರಾಠಿ ಭಾಷಿಕ ಅನ್ನೋದನ್ನ ನಮೂದಿಸಬೇಕಂತೆ ಜೊತೆಗೆ ಎಂಇಎಸ್ ಕಚೇರಿಯ ಶಿಫಾರಸು ಪತ್ರವೂ ಇರಬೇಕಂತೆ ಈ ಬಗ್ಗೆ ಬೆಳಗಾವಿ ಕನ್ನಡಿಗರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಇದಕ್ಕೆ ಪ್ರತಿಕ್ರಿಯಿಸಿರುವ ಆರೋಗ್ಯ ಮಂತ್ರಿಗಳು ಏನ್ ಹೇಳಿದ್ದಾರೆ ಕೆಲಸ ಮಾಡಿರಿ ಕರ್ನಾಟಕದವರು ಮಹಾರಾಷ್ಟ್ರ ಅವ್ರು ಕರ್ನಾಟಕದಲ್ಲಿ ಅದರ ಫೆಸಿಲಿಟಿ ಬೇಕಿದ್ರೆ ಕರವೆಯಿಂದ ಕಾಗದ ತನ್ನಿ ಅಂತ ಬರೀರಿ ಅಲ್ಲೂ ಬೇಕು ಇಲ್ಲೂ ಬೇಕಾ ಕರ್ನಾಟಕ ಸರ್ಕಾರದವ್ರು ಹಂಗೆ ಬರೀರಿ ಸುಮ್ಮನೆ ಕರವೇ ಅಂತ ನಾನು ಹೇಳಿದ್ದು ನಾನು ಎಕ್ಸಾಂಪಲ್ ನಮ್ದು ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಲೆಟ್ರ್ ತರಬೇಕು ನೀವು ಅಂತ ಬರೀರಿ ಇಲ್ಲಿ ಫೆಸಿಲಿಟಿ ಕೇಳಿದ್ರೆ ಹೌದು ಅಥವಾ ಅಲ್ಲಿ ಫೆಸಿಲಿಟಿ ತೊಗೊಂಡ್ರೆ ಇಲ್ಲಿ ಫೆಸಿಲಿಟಿ ಕಟ್ ಮಾಡ್ತೀವಿ ಅಂತೇಳಿ ಎರಡು ಕಡೆ ಅವಕಾಶ ಇಲ್ಲಿ ಸಾಹಿತ್ಯ ಪರಿಷತ್ತಿಂದ ಕಾಗದ ತನ್ನಿ ತನ್ನಿ ನೀವೇ ಎಮ್ ಇ ಎಸ್ ಏನು ಅಲ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಬಾಡಿನ ಲೆಟರ್ ಕೊಡೋಕ್ಕೆ ಮಹಾರಾಷ್ಟ್ರ ಸರ್ಕಾರ ಮಸ್ಟ್ ಅಂಡರ್ಸ್ಟ್ಯಾಂಡ್ ಚಾಲೆಂಜ್ ಆದರೆ ಕೋರ್ಟಲ್ಲಿ ಎಗರು ಬಿದ್ದೋಗುತ್ತೆ ಎಮ್ ಇ ಎಸ್ ಇಸ್ ಹೂ ಆರ್ ಆರ್ದೆ ಅದೇ ಈ ಈ ಊಟದ್ದು ಇದು ಫುಡ್ ಪ್ಯಾಕೆಟಲ್ಲಿ ಅದೇನದು ಹಲಾಲ್ ಹಲಾಲ್ ಕೊಡ್ತಿರೋಂಗಾಗತ್ತೆ ಅದೀಗ ಹಲಾಲ್ ಸಂಸ್ಥೆ ಆದಂಗೆ ಆಗತ್ತೆ ಅದು ಹಲಾಲ್ ಹಲಾಲ್ದೋ ಒಂದು ಸಂಸ್ಥೆ ಮಾಡ್ಕೊಂಡಿದಾರಲ್ಲ ಅದಕ್ಕೆ ಯಾವ ಕಾನ್ಸ್ಟಿಟ್ಯೂಷನಲ್ ಇದಿಲ್ಲ ಕಾನೂನು ಇಲ್ಲ ಅದಕ್ಕೆ ಹಾಗೆ ಇದು ಕಾನೂನು ಇಲ್ಲದ ಸಂಸ್ಥೆ ಹೂ ಆರ್ ಎಮ್ ಇ ಎಸ್ ಟು ಗಿವ್ ಇಟ್ ಅವ್ರು ಯಾರು ಕನ್ನಡ ನಾಮಫಲಕ ವಿಚಾರದಲ್ಲಿ ಗಲಾಟೆ ಆದ ಮೇಲೆ ನಂತರ ಜೈಲಿಗೆ ಕಾರಾಗೃಹ ಹೋಗಿತ್ತು ಅಂತ ಕನ್ನಡ ಹೋರಾಟಗಾರಲ್ಲ ಇವತ್ತು ರಿಲೀಸ್ ಆದರೂ ಎಕ್ಸೆಪ್ಟ್ ಕರವೇ ಅಧ್ಯಕ್ಷ ನಾರಾಯಣಗೌಡ್ರನ್ನ ಬಿಟ್ಟು ಯಾಕಂದರೆ ಎರಡು ಸಾವಿರದ ಹದಿನೇಳ್ರೆ ಅದು ಹಳೇ ಕೇಸ್ ತೊಗೊಂಡು ಮತ್ತೆ ಈ ಈ ಸರ್ಕಾರಕ್ಕೆ ಹಳೆಯ ಕೇಸ್ ಕೆದಕೋದು ಅಂತಂದರೆ ಒಂಥರ ಪರ 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 ಅಂತ ಶಬ್ದ ಬರ್ತಿರ್ಬೇಕು ಅವ್ರಿಗೆ ಖುಷಿ ಅವ್ರಿಗೇನೂ ಖುಷಿ ಇದ್ದಂಗಿದೆ ಮತ್ತು ವಶಕ್ಕೆ ಪಡ್ಕೊಂಡು ಕೋರ್ಟ್ಗೆ ಅಂದರೆ ಕೋರ್ಟ್ ನಾಳೆ ಜಜ್ಮೆಂಟ್ ಕೊಡುತ್ತೆ ಆ ಕೇಸಲ್ಲಿ ಜಾಮೀನು ಆಗುತ್ತೋ ಇಲ್ಲವೋ ಅಂತ ಹಂಗಾಗಿ ಅವ್ರನ್ನ ವಾಪಸ್ ಕಾರಾಗೃಹಕ್ಕೆ ಕಳಿಸಿದ್ದಾರೆ ಸಹಜವಾಗಿ ಕಾರ್ಯಕರ್ತರೆಲ್ಲ ಅದಕ್ಕೆ ಆಕ್ರೋಶ ಹೊರಹಾಕಿದ್ದಾರೆ ನಿಮ್ಮದೇ ಎಮ್ ಇ ಎಸ್ ತಗಾದೆ ತೆಗೆದಿದೆಯಂತೆ ಕನ್ನಡ ಅಳವಡಿಕೆ ಆದೇಶಕ್ಕೆ ತಗಾದೆ ತಗೊಂಡಿದೆಯಂತೆ ಆದೆಲ್ಲ ಹಂಗೆ ಬೋರ್ಡ್ ಹಾಕೋಕ್ಕಾಗಲ್ಲತ್ತೆ ಇವ್ರು ತಾತನ ಮನೆದ ಆರ್ಟಿಕಲ್ ತ್ರೀ ಸೆವೆಂಟಿ ಜಾರಿಗೆ ತಂದ ಬಿ ಜೆ ಪಿ ಎಮ್ ಇ ಎಸ್ಗೆ ಯಾಕೆ ಪಾಠ ಹೇಳಲ್ಲ ಏನು ಎಮ್ ಇ ಎಸ್ ಏನು ಸ್ವಾತಂತ್ರ್ಯ ದೇಶನ ಸುಪ್ರೀಂ ಕೋರ್ಟಲ್ಲಿ ಇತ್ಯರ್ಥ ಆಗೋರ್ಗೂ ಬಾಯಿ ಮುಚ್ಕೊಂಡಿರಿ ಇಂಥ ಬಿ ಜೆ ಪಿ ಅವ್ರಿಗೆ ಯಾಕೆ ಕೇಳಲ್ಲ ಊರಿನವ್ರಿಗೆಲ್ಲ ಭಾಷಣ ಬಿಗಿತ್ತೀರಿ ಕಾಶ್ಮೀರದ ವಿಚಾರದಲ್ಲಿ ಇಲ್ಲಿ ಯಾಕೆ ಕೇಳಲ್ಲ ಹೇಳಿ ನಿಮ್ಮದೇ ಸರ್ಕಾರ ಇದೆಯಲ್ಲ ಈಗ ಎಸ್ ಮೂರು ದಿನಗಳ ಕಾಲ ಬೆಂಗಳೂರಿನ ಪೀಣ್ಯ ಫ್ಲೈಓವರ್ ಕ್ಲೋಸ್ ಆಗುತ್ತೆ ಮೇಲ್ಸೇತುವೆ ಕೆಲವು ಕಡೆ ಕೇಬಲ್ ಅಳವಡಿಕೆ ಕಾರ್ಯ ಈಗ ಪೂರ್ಣಗೊಂಡಿದೆ ಹೆವಿ ವೆಹಿಕಲ್ ಹೋಗಲಿಕ್ಕೆ ಅದು ಸಾಮರ್ಥ್ಯ ಇದೆಯಾ ಅಂತ ಲೋಡ್ ಟೆಸ್ಟಿಂಗ್ ಆಗಿ ಪೀಣ್ಯ ಮೇಲ್ಸೇತುವೆಯನ್ನು ಜನವರಿ ಹದಿನಾರರ ರಾತ್ರಿ ಹನ್ನೊಂದು ಗಂಟೆಯಿಂದ ಜನವರಿ ಹತ್ತೊಂಬತ್ತರ ಬೆಳಗ್ಗೆ ಹನ್ನೊಂದು ಗಂಟೆವರೆಗೆ ಬಂದ್ ಮಾಡಲಾಗುತ್ತೆ ವಾಹನ ಸವಾರರು ಸರ್ವಿಸ್ ರೋಡ್ ಅನ್ನು ಬಳಸಿಕೊಳ್ಳಿ ಅಂತ ಪೊಲೀಸರು ಮನವಿ ಮಾಡಿದ್ದಾರೆ ಪರಿಣಾಮ ತುಮಕೂರು ರಸ್ತೆಯಲ್ಲಿ ಆ ಮೂರು ದಿನ ಫುಲ್ ಟ್ರಾಫಿಕ್ ಆಗುವುದು ಖಚಿತ ಸರಿ ನೆಕ್ಸ್ಟ್ ಮೊಹಮ್ಮದ್ ಶಮಿ ಸೇರಿದಂತೆ ಇಪ್ಪತ್ತಾರು ಕ್ರೀಡಾಪಟುಗಳಿಗೆ ದೇಶದ ಅತ್ಯುನ್ನತ ಕ್ರೀಡಾ ಗೌರವವನ್ನು ಕೊಟ್ಟಿದ್ದಾರೆ ರಾಷ್ಟ್ರಪತಿ ನಡೆದ ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿಗಳು ಪ್ರದಾನ ಮಾಡಿದ್ದಾರೆ ಅದನ್ನು ಟೀಮ್ ಇಂಡಿಯಾದ ಫಾಸ್ಟ್ ಬೌಲರು ವೇಗಿ ಮೊಹಮ್ಮದ್ ಶಮಿಗೆ ಅರ್ಜುನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದರೆ ಬ್ಯಾಡ್ಮಿಂಟನ್ ಜೋಡಿ ಸಾತ್ವಿಕ್ ಮತ್ತು ಚಿರಾಗ್ ಶೆಟ್ಟಿ ಜೋಡಿಗೆ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು ಖೇಲ್ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ